ಮೊದಲನೆಯ ಹಂತದಲ್ಲಿ ಮೂರು ಸಿಂಹಗಳನ್ನು ಜೂನಲ್ಲಿ ಇಡಲಾಗಿದೆ. ಹುಲಿ, ಚಿರತೆ ಸೇರಿದಂತೆ ಇನ್ನೂ ಅನೇಕ ಪ್ರಾಣಿಗಳನ್ನು ಜೂನಲ್ಲಿ ತರಲಿದ್ದೇವೆ. ಈ ಭಾಗದ ಜನರು ಪ್ರಾಣಿಗಳನ್ನು ನೋಡಲು ಮೈಸೂರಿಗೆ ಹೋಗಬೇಕಿತ್ತು, ಆದರೆ ಈಗ ಇದೊಂದು ಉತ್ತರ ಕರ್ನಾಟಕದ ಪ್ರವಾಸಿ ತಾಣ ಆಗಲಿದೆ ಎಂದು ಶಾಸಕ ಸತೀಶ್ ಜಾರಕಿಹೊಳಿಯವರು ಹೇಳಿದ್ದಾರೆ. ಹೌದು, ಭೂತರಾಮನಹಟ್ಟಿ ಕಿರು ಮೃಗಾಲಯಕ್ಕೆ ಭೇಟಿ ನೀಡಿದ ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿದ ಶಾಸಕ ಸತೀಶ್ ಜಾರಕಿಹೊಳಿ, ಗಣೇಶನಿಗೆ ಜನಿಸಿದ ನಕುಲ, ಕೃಷ್ಣ ಮತ್ತು ನಿರುಪಮಾ ಎಂಬ ಮೂರು ಸಿಂಹಗಳನ್ನು ಬೆಳಗಾವಿಯ ಭೂತರಾಮನಹಟ್ಟಿ ಮೃಗಾಲಯಕ್ಕೆ ತರಲಾಗಿದೆ. ಈ ಸಿಂಹಗಳನ್ನು ಕ್ವಾರಂಟೈನ್ ಇಟ್ಟು ಚಲನ ವಲನಗಳನ್ನು ಗಮನಿಸಲಾಗುವುದು, ನಂತರ ಈ ವಾತಾವರಣಕ್ಕೆ ಹೊಂದಿಕೊಳ್ಳುತ್ತವೆಯಾ ಅಥವಾ ಇಲ್ವಾ ಎಂಬುದನ್ನು ಕಾದು ನೋಡುತ್ತೇವೆ. ನಂತರ ಬೆಳಗಾವಿಗೆ ತರಲಾಗಿರುವ ಮೂರು ಸಿಂಹಗಳ ಪೈಕಿ ಎರಡು ಗಂಡು ಒಂದು ಹೆಣ್ಣು ಸಿಂಹಗಳನ್ನು ಈಗಾಗಲೇ ತಂದಿದ್ದು, ಬರುವ ಮಾರ್ಚ್ ಅಂತ್ಯದೊಳಗೆ ಭೂತರಾಮನಹಟ್ಟಿಯ ಕಿರು ಮೃಗಾಲಯದಲ್ಲಿ ಹುಲಿ, ನರಿ, ಗೌರ ಮತ್ತು ಇತರ ಕೆಲವು ಪ್ರಾಣಿಗಳು ಮತ್ತು ಪಕ್ಷಿಗಳನ್ನು ಕೂಡ ಬರಲಾಗುತ್ತಿದೆ. ಅಷ್ಟೇ ಅಲ್ಲದೆ ಈ ಪ್ರದೇಶದ ಪ್ರಾಣಿ ಪ್ರಿಯರಿಗೆ ಶೀಘ್ರದಲ್ಲಿಯೇ ಪ್ರಾಣಿಗಳನ್ನು ನೋಡುವ ಅವಕಾಶ ದೊರೆಯಲಿದೆ ಎಂದು ಮಾಹಿತಿಯನ್ನು ನೀಡಿದ್ದಾರೆ. ಇನ್ನು 100 ಎಕರೆ ಟೈಗರ್ ಸಫಾರಿಗಾಗಿ ವ್ಯವಸ್ಥೆ ಮಾಡಲಾಗಿದ್ದು ಮೈಸೂರಿಗಿಂತಲೂ ದೊಡ್ಡ ಪ್ರದೇಶವಾಗಿದೆ. ಇನ್ನು ಅನೇಕ ಪ್ರಾಣಿ ಪಕ್ಷಿಗಳು ಶೀಘ್ರವಾಗಿ ಇಲ್ಲಿ ಕಿರು ಮೃಗಾಲಯಕ್ಕೆ ಸೇರಬೇಕೆಂದು ಹೇಳಿದ್ದಾರೆ. ರಾಣಿ ಚೆನ್ನಮ್ಮ ಕಿರು ಮೃಗಾಲಯ, ಸ್ಮಾಲ್ ಒಂದು ಮೊಸಳೆ ಬುದ್ಧಿಗಳು ಸ್ಮಾಲ್ ಮಲಗಳನ್ನ ಮಾಡುವಂತ ಒಂದು ಸಂಸ್ಥೆ ಇತ್ತು. ಮುಂಚೆಯಿಂದ ಕೂಡ ನಮಗೂ ಇದು ಡೆವಲಪ್ ಮಾಡಬೇಕಂತ ಇತ್ತು. ನಾವು ಶಾಸಕರಾದ ಮೇಲೆ ಇಲ್ಲಿ ಕೊನೆಗೆ ನಾವು ಶಾಸಕರಿದ್ದಾಗ ಪಾಟೀಲ್ ಅವರು ಇಂಡಿಯಾ ಡಿ ಎಫ್ ಅವರಿದ್ರು, ಅವಾಗ ಅವರು ಮುಂದುವರೆದು ವಹಿಸಿ ಡೆಲ್ಲಿಗೆ ಪ್ರಪೋಸಲ್ ಕಳಿಸಿ ಇದು ಒಂದು ವಿಷಯ ಆಗಬೇಕು. ಯಾಕಂದರೆ ಇಲ್ಲಿ ಮುಂದೆ ಸಿಂಹ ನಮ್ಮ ಕರ್ನಾಟಕಕ್ಕೆ ಕಣಸಿನ ಮಾತಾಗಿತ್ತು. ಅದಕ್ಕೆ ನಾವು ಮೈಸೂರು ಮಾದರಿಯಲ್ಲಿ ಮಾಡಬೇಕಂತ ಅವರು ಇಲ್ಲಿದ್ದಾಗ ಚಿಂತನೆ ಮಾಡಿದ್ದು, ಸಾಕಷ್ಟು ಸಭೆಗಳನ್ನು ಮಾಡಿ ಅದನ್ನು ಪ್ರಪೋಸಲ್ ಕಳಿಸಿ ಅವರು ಸಾಕಷ್ಟು ಡೆಲ್ಲಿಗೆ ಹೋಗಿ ಬಂದು ಅದನ್ನು ಅಪ್ರೂವನ್ನು ಪಡಿಸಿದ ನಂತರ ಆಕಸ್ಮಿಕವಾಗಿ ನಾವು ಕೂಡ ಅದೇ ಇಲಾಖೆ ಮಂತ್ರಿಗಳಾಗೋದ್ರಿಂದ ಇನ್ನೂ ಅದಕ್ಕೆ ಹೆಚ್ಚು ನಾವು ಫಂಡ್ಗಳನ್ನು ಕೊಡಲಿಕ್ಕೆ ಬೇಗ ಬೇಗ ಅಪ್ರೂವಲ್ ಕೊಡಲಿಕ್ಕೆ ಅನುಕೂಲ ಆಯಿತು. ಸೊ ಎಲ್ಲ ಆಲ್ಮೋಸ್ಟು ಎಲ್ಲ ಕಡೆಯಿಂದ ಅಪ್ರೂವಲ್ ಆಗಿದೆ. 1000 ಕೋಟಿವರೆಗೆ ಈಗ ಫಸ್ಟ್ ಸ್ಟೇಜ್ನೆಲ್ಲ ಖರ್ಚು ಮಾಡಿರ್ಬೋದು. ಈಗ ಒಂದು 2 ಮಂತ್ಸ್ ಅಂತ ವಿದಿನ್ 2 ಮಂತ್ಸಲ್ಲೇ ಮೊದಲನೇ ಹಂತ ನಾವು ಪ್ರಾರಂಭ ಮಾಡ್ತೀವಿ. ಇದು 3 ರಾಜ್ಯಗಳಿಗೆ ಬಹುಶಃ ಅನುಕೂಲ ಆಗಿದೆ, ಕರ್ನಾಟಕ, ಉತ್ತರ ಕರ್ನಾಟಕ, ದಕ್ಷಿಣ ಮಹಾರಾಷ್ಟ್ರ ಮತ್ತು ಗೋವಾ ರಾಜ್ಯಗಳಿಗೆ. ಸೊ ಭಾಳ ದೊಡ್ಡ ಇದು ಪ್ರವಾಸಿ ತಾಣವಾಗಿ ಬಂದಾಗ ಆಗ್ತಿದೆ. ಇದರಿಂದ ಭಾಳಷ್ಟು ಟೂರಿಸಮ್ ಆಗಲಿ, ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗಲಿ, ಸೊ ಭಾಳಷ್ಟು ನಮಗೆ ಆರ್ಥಿಕವಾಗಿ ಈ ಭಾಗಕ್ಕೆ ಅನುಕೂಲ ಆಗ್ತದ. ವಿಶೇಷವಾಗಿ ಅಧಿಕಾರಿಗಳು ಮೈಸೂರಿನ ಜೀವತಾಂಡಿ ಕಟ್ಟಿದ್ದಾರೆ ರವಿ ಅವರಂತ, ಅವ್ರು ಭಾಳ 2-3 ಸಲ ಇಲ್ಲಿ ವಿಸಿಟ್ ಮಾಡಿದ್ದಾರೆ. ಪಾಟೀಲ್ ಅವರು ಕೂಡ ನೋಡ್ತಾರೆ, ಮೊನ್ನೆ ಬರ್ತಾರೆ. ವಿಶೇಷವಾಗಿ ನಮ್ಮ ಎ ಸಿ ಎಫ್ ಅವರಿಗೆ ಅದರಲ್ಲಿ ಜೀವದಲ್ಲಿ ಕೆಲಸ ಮಾಡಿದ್ದಾರೆ. ಸೊ ಅವರ ಆಸಕ್ತಿ ವಿಷಯ ಒಂದು ಮಾದರಿ ಶಿವ್ ಮಾಡಲಿಕ್ಕಾಗಲ್ಲ ಪ್ರಯತ್ನ ಮಾಡಿದ್ವಿ. ಭಾಳ ಹೆಮ್ಮೆ ಆಗಿದೆ, ಯಾಕಂದರೆ ಮೈಸೂರಿನಲ್ಲಿ ನೋಡುವಂಥ ಪ್ರಾಣಿಗಳನ್ನು ನಮ್ಮ ಬಾಗಿಲಲ್ಲಿ ನೋಡುವಂಥ ಭಾಗ್ಯ ನಮಗೆ ಅಂತ. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿಯ ಉಪಾಧ್ಯಕ್ಷ ಅರುಣ್ ಕಟಾಂಬಳೆ, ಡಿಎಫ್ಒ ಅಮರ್ನಾಥ್, ಸಿಸಿಎಫ್ ಬಸವರಾಜ್ ಪಾಟೀಲ್ ಸೇರಿದಂತೆ ಅರಣ್ಯ ಅಧಿಕಾರಿಗಳು ಕೂಡ ಹಾಜರಿದ್ದರು. ಬ್ಯೂರೋ ರಿಪೋರ್ಟ್, ಭಾರತ್ ವೈಭವ್ ನ್ಯೂಸ್, ಬೆಳಗಾವಿ.